ಮೊದಲೇ ಹೇಳ್ತಾ ಇದ್ದೀನಿ ಬ್ರೇಕ್ ಡೌನ್ ವಿಡಿಯೋದಲ್ಲಿ ಕತೆನ ಗೆಸ್ ಮಾಡೋ ಪ್ರಯತ್ನ ಮಾಡಿ ಸಿನಿಮಾ ಟೀಮರ ಎಫರ್ಟ್ ಹಾಳು ಮಾಡೋ ಕೆಲಸ ಮಾಡಲ್ಲ ಫ್ರೇಮಲ್ಲಿ ಏನಿತ್ತು ಅನ್ನೋದನ್ನು ಮಾತ್ರ ಈ ವಿಡಿಯೋದಲ್ಲಿ ಹೇಳ್ತೀನಿ ಯಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಪ್ರೇಮಂ ಪೂಜ್ಯಂ ಸಿನಿಮಾದ ಟ್ರೈಲರ್ ಒನ್ ಮಿಲಿಯನ್ ವ್ಯೂಸ್ ಕ್ರಾಸ್ ಆಗಿ ಮುನ್ನುಗ್ತಾ ಇದೆ ನೀವು ಇನ್ನೂ ಟ್ರೈಲರ್ನ ನೋಡಿದ್ರೆ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಇನ್ನೊಂದು ಚಾನಲ್ಗೆ ಹೊಸಬ್ರಾಗಿದ್ರೆ ವಿಡಿಯೋ ನೋಡ್ಬಿಟ್ಟು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫಸ್ಟ್ ಫ್ರೇಮ್ ಅಲ್ಲಿ ಒಂದು ಬೆಟ್ಟ ಗುಡ್ಡಗಳ ನಡುವೆ ಒಂದು ಸೀನ್ ಇದೆ ಅದೇ ತರಹದ ಜಾಗ ಮುಂದೆ ಈ ಫ್ರೇಮ್ ಅಲ್ಲೂ ನೋಡಬಹುದು ಅಂಡ್ ಈ ಫ್ರೇಮ್ ಅಲ್ಲಿ ಇಬ್ಬರು ತಪಸ್ಸು ಮಾಡ್ತಿರೋ ತರಹ ಕಾಣಿಸುತ್ತೆ ಇವರಿಬ್ರು ಗುರು ಶಿಷ್ಯ ಇರಬಹುದಾ ಸೆಕೆಂಡ್ ಫ್ರೇಮ್ ಅಲ್ಲಿ ಒಂದು ಗುಹೆ ತರ ಕಾಣಿಸುತ್ತೆ ಅಂಡ್ ಅದು ಈ ಜಾಗಕ್ಕೆ ಎಂಟ್ರೆನ್ಸ್ ತರ ಇದೆ ಅಂಡ್ ಶಿವಣ್ಣ ಅವರು ಟೀಸರ್ ನಲ್ಲಿ ಫುಲ್ಲು ಕೋಪ ಮಾಡಿಕೊಂಡು ಬರೋ ಜಾಗ ಕೂಡ ಇದೆ ಅಂದ್ರೆ ಈ ಜಾಗದಲ್ಲಿ ಒಂದು ಒಳ್ಳೆ ಆಕ್ಷನ್ ಸೀನ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ನೆಕ್ಸ್ಟ್ ಫ್ರೇಮ್ ಅಲ್ಲಿ ಆಕಾಶದಿಂದ ಥರ ಭೂಮಿಗೆ ತಾಕಿದೆ ಏನೇ ಹೇಳಿ ಈ ಫ್ರೇಮ್ ಮಾತ್ರ ಚಿಂದಿಯಾಗಿದೆ ಅಂಡ್ ತಪಸ್ ಮಾಡ್ತಿದ್ದ ಗುರುಜಿ ಕೂಡ ಈ ಫ್ರೇಮ್ ಅಲ್ಲಿ ನೆಕ್ಸ್ಟ್ ಫ್ರೇಮಲ್ಲಿ ಯಾವುದೋ ಬಾಕ್ಸ್ನ ತೋರಿಸಿದ್ದಾರೆ ಆ ಬಾಕ್ಸ್ನ ನೋಡ್ತಾ ಇದ್ರೆ ಯಾವುದನ್ನು ದಿಗ್ಬಂಧನ ಮಾಡಿ ಇಟ್ಟಿದ್ದಾರೆ ಅಂತ ಅನಿಸ್ತಿದೆ ಯಾವುದೋ ದುಷ್ಟಶಕ್ತಿ ಇರಬೇಕು ಯಾಕಂದರೆ ಅದರ ಸುತ್ತ ತಾಯತಗಳನ್ನು ಕೂಡ ಕಟ್ಟಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಫ್ರೇಮಲ್ಲಿ ಝೂಮ್ ಮಾಡಿದರೆ ಆ ಬಾಕ್ಸ್ ಸುತ್ತ ಏನೋ ಪೂಜೆ ನಡೀತಿದೆ ಲೋಕಿಯವರು ಯಾವುದೋ ಬಾಡಿ ಮುಂದೆ ನಿಂತು ಇದನ್ನು ಮಾಡ್ತಾ ಇದ್ದಾರೆ ಬಟ್ ನೆಕ್ಸ್ಟ್ ಫ್ರೇಮಲ್ಲಿ ಅವರ ಕಣ್ಣು ನೋಡಿ ನನಗೆ ಭಯ ಆಯಿತು ಫುಲ್ ಕೋಪದಿಂದ ನೋಡ್ತಾ ಇದ್ದಾರೆ ಆ್ಯಂಡ್ ಈ ಬಾಕ್ಸಲ್ಲಿದ್ದ ದುಷ್ಟಶಕ್ತಿ ಅವರ ಮೇಲೆ ಬಂದಿರ್ಬೋದಾ ನೆಕ್ಸ್ಟ್ ಫ್ರೇಮ್ ರೇ ರೇ ಬಜರಂಗಿ ಸಾಂಗ್ ಸೀನ್ ಅನ್ಕೋತೀನಿ ಯಾಕಂದರೆ ಶಿವಣ್ಣ ಅವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಫ್ರೇಮಲ್ಲಿ ಶಿವಣ್ಣ ಅವರು ಯಾವುದೋ ಜಾಗಕ್ಕೆ ಸಿಂಹದ ಥರ ನುಗ್ತಾ ಇದ್ದಾರೆ ಅಂಡ್ ಇಲ್ಲಿ ಇವರು ಇಬ್ಬರ ನಡುವೆ ಮಾತಿನ ಯುದ್ಧ ನಡೆಯುತ್ತೋ ಅಥವಾ ಫೈಟ್ ಸೀನ್ ಇದೆಯೋ ಕಾದು ನೋಡಬೇಕು ನೆಕ್ಸ್ಟ್ ಈ ಫ್ರೇಮಲ್ಲಿ ತುಂಬ ಜನ ವೈಟ್ ಕಲರ್ ಡ್ರೆಸ್ನ ಹಾಕೊಂಡಿದ್ದಾರೆ ಆ್ಯಂಡ್ ಅದೇ ಜನ ಶಿವಣ್ಣ ಅವರಿಗೆ ಕೈ ಮುಗಿಯೋದನ್ನು ನಾವು ಈ ಫ್ರೇಮಲ್ಲಿ ನೋಡ್ಬೋದು ಆ್ಯಂಡ್ ಅದೇ ಜನಗಳನ್ನು ಈ ಗುಂಪು ಬಂಧಿಸಿ ಎಲ್ಲೋ ಕರ್ಕೊಂಡು ಹೋಗಿ ಕೂಡು ಹಾಕಿದ್ದಾರೆ ಮೇ ಬಿ ಬಲಿ ಕೊಡೋಕೆ ಇರಬಹುದು ಅಥವಾ ಅವರ ಹತ್ರ ಕೆಲಸ ಕೂಡ ಮಾಡಿಸ್ಕೋಬೋದು ನೆಕ್ಸ್ಟ್ ಶ್ರುತಿ ಅವರು ಊರಿನ ದೊಡ್ಡ ವ್ಯಕ್ತಿ ಥರ ಕಾಣಿಸ್ತಾ ಇದ್ದಾರೆ ಆ್ಯಂಡ್ ಅವರು ಕೂಡ ಯಾವುದೋ ಪೂಜೆ ಮಾಡೋ ಜಾಗದಲ್ಲಿ ಕಾಣಿಸ್ಕೊಂಡಿದ್ದಾರೆ ಬೆಟ್ಟ ಗುಡ್ಡಗಳ ನಡುವೆ ತಪಸ್ಸು ಮಾಡ್ತಿದ್ದ ಗುರುಜಿ ಇಲ್ಲಿ ಯಾವುದೋ ದೆವ್ವನ ಬಿಡಿಸ್ತಾ ಇದ್ದಾರೆ ನನಗೆ ಯಾಕೋ ಈ ಕ್ಯಾರೆಕ್ಟರ್ ಸಿನಿಮಾಗೆ ಒಂದು ಮೇಜರ್ ಟ್ವಿಸ್ಟನ್ನ ಕೊಡೋ ಥರ ಕಾಣಿಸ್ತಾ ಇದೆ ಜೊತೆಗೆ ಲೋಕಿ ಅವರು ಕೂಡ ಆ್ಯಂಡ್ ಶಿವಣ್ಣ ಅವರು ಕೆಲವು ಫೈಟ್ ಸೀನ್ಸ್ಗಳಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ ಸದ್ಯಕ್ಕೆ ಇಷ್ಟು ಸಾಕು ತುಂಬ ಡೀಪಾಗಿ ಹೋಗೋದು ಬೇಡ ಯಾಕಂದರೆ ಆದಷ್ಟು ಬೇಗ ಸಿನಿಮಾನೇ ರಿಲೀಸ್ ಆಗ್ತಿದೆ ಸೊ ಕತೆನ ಗೆಸ್ ಮಾಡಿದೆ ಎಕ್ಸ್ಪೆಕ್ಟೇಷನ್ಸ್ನ ಹಿಡ್ಕೊಂಡು ಥಿಯೇಟರ್ಗೆ ಹೋಗೋಣ ಎ ಹರ್ಷ ಆ್ಯಂಡ್ ಟೀಮ್ ನಮಗೆ ಒಂದೊಳ್ಳೆ ಫ್ಯಾಂಟಸಿ ಸ್ಟೋರಿ ಇರೋ ಸಿನಿಮಾನ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಬಾಯ್